ಕುಮಾರಸ್ವಾಮಿಯವರ ಆರ್ಎಸ್ಎಸ್ ಕುರಿತ ಹೇಳಿಕೆಗೆ ವಿಧಾನ ಪರಿಷತ್ ಸದಸ್ಯ ಅರುಣ್ ಶಹಾಪುರ್ ಖಂಡನೆ. ಆರ್ಎಸ್ಎಸ್ ಕುರಿತು ಮಾಜಿ ಸಿಎಂ ಕುಮಾರಸ್ವಾಮಿ ಲಘುವಾಗಿ ಮಾತನಾಡಿರುವುದು ಅವರ ಘನತೆಗೆ ಶೋಭೆ ತರುವುದಿಲ್ಲ. ಮತ್ತೊಮ್ಮೆ ಈ ರೀತಿ ಹೇಳಿಕೆ ನೀಡಿದರೆ ಕುಮಾರಸ್ವಾಮಿ ಮತ್ತಷ್ಟು ಕೆಳಮಟ್ಟಕ್ಕೆ ಇಳಿಯಬೇಕಾಗುತ್ತದೆ ಎಂದು ವಿಧಾನ ಪರಿಷತ್ ಸದಸ್ಯ ಅರುಣ್ ಶಹಾಪುರ್ ಹೇಳಿದರು. ಚಿಕ್ಕೋಡಿ ನಗರದ ಪ್ರವಾಸಿ ಮಂದಿರದಲ್ಲಿ ಶಿಕ್ಷಕರ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆರ್ಎಸ್ಎಸ್ ಕೋಟ್ಯಂತರ ಜನರಿಗೆ ದೇಶ ಸೇವೆಯ ಬಗ್ಗೆ ಮತ್ತು ಆಪತ್ತಿನ ಪರಿಸ್ಥಿತಿಯಲ್ಲಿ ಸಾರ್ವಜನಿಕರಿಗೆ ಸೇವೆ ಹೇಗೆ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಪಾಠ ಹೇಳಿಕೊಟ್ಟಿದೆಯೇ ವಿನಃ ಎಂದಿಗೂ ವಂಶ ಪಾರಂಪರ್ಯ ಅಥವಾ ಕುಟುಂಬ ರಾಜಕಾರಣವನ್ನು ಬೋಧಿಸಿಲ್ಲ. ಆರ್ಎಸ್ಎಸ್ ಈ ದೇಶದ ದೊಡ್ಡ ಅಪ್ರತಿಮ ಸಂಘಟನೆಯಾಗಿದೆ. ಈ ಸಂಘಟನೆಯಲ್ಲಿ ಕೆಲಸ ಮಾಡುತ್ತಿರುವ ಇನ್ನೂ ಎಷ್ಟೋ ಮಂದಿ ಯಾವುದೇ ಚುನಾವಣಾ ರಾಜಕೀಯಕ್ಕೆ ಆಗಲಿ ಅಥವಾ ಅಧಿಕಾರಕ್ಕಾಗಲಿ ಗಂಟು ಬಿದ್ದಿಲ್ಲ ಎಂಬುದು ಕುಮಾರಸ್ವಾಮಿಯವರಿಗೆ ಅರ್ಥವಾಗಬೇಕಿತ್ತು ಎಂದು ಹೇಳಿದರು. ಅಖಿಲ ಭಾರತ ನಾಗರಿಕ ಸೇವೆಯು ಇಡೀ ಭಾರತದಲ್ಲಿ ಪಾರದರ್ಶಕವಾಗಿ ನಡೆಯುತ್ತದೆ. ಐಎಎಸ್ ಮತ್ತು ಐಪಿಎಸ್ಗೆ ಆರ್ಎಸ್ಎಸ್ ಹೋಲಿಕೆ ಮಾಡುವ ಕುಮಾರಸ್ವಾಮಿ ಹೇಳಿಕೆ ಖಂಡಿಸಲಾಗುತ್ತದೆ ಎಂದರು. ಗಡಿಭಾಗದ ಸರ್ಕಾರಿ ಶಾಲೆಗೆ ಆದ್ಯತೆ ನೀಡುವುದು ಅವಶ್ಯಕ. ಗಡಿಭಾಗದ ಸರ್ಕಾರಿ ಶಾಲೆಗಳು ಅಭಿವೃದ್ಧಿಯಾಗಬೇಕಿದೆ. ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರ ಮನಸ್ಸು ಮಾಡಬೇಕಿರುವುದು ಅವಶ್ಯಕವಾಗಿದೆ. ಈ ಕುರಿತು ಹಿಂದಿನ ಅಧಿವೇಶನದಲ್ಲಿ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕೌಟಗಿಮಠ್ ಸದನದ ಗಮನ ಸೆಳೆದಿದ್ದಾರೆ. ಬೆಳಗಾವಿಯಲ್ಲಿ ನಡೆಯುವ ಅಧಿವೇಶನದಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಕುರಿತು ಚರ್ಚಿಸಲಾಗುತ್ತದೆ ಎಂದರು. ಮಾತಿನಲ್ಲೇ ಅವರ ರಾಜಕೀಯ ಸೋಲಿನ ಹತಾಶೆಗೆ ಆರ್ಎಸ್ಎಸ್ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡ್ತಾರೆ ಅನ್ನೋದು ಯಾರಿಗಾದ್ರೂ ಗೊತ್ತದ? ಅದು ನೇರ ಸ್ವಾರ್ಥ. ನಾ ಸೋತಿದ್ದೀನಿ, ಅದನ್ನು ಯಾರ ಮೇಲೆ ಕೂರಿಸಲಿ ಅಂಥೇಳಿ, ಸನ್ಮಾನ್ಯ ಖರ್ಗೆ ಅವರು ಯಾಕೆ ಸೋತಾರ ಅಂಥೇಳಿ ಅವರ ಹಿಂದಿನ ಬೆಂಬಲಿಗರಿಗೆ ಕೇಳ್ಕೊಂಡ್ಬಿಡಲಿ. ಯಾಕೆ ಖರ್ಗೆಯವರೇ ನೀವು ಕಲಬುರಗಿ ಜನರ ಜೊತೆಗೆ ಒಡನಾಟ ಕಡಿಮೆ ಮಾಡಿಕೊಂಡ್ರಿ, ನಿಮ್ಮ ಬದಲಿಗೆ ಕಲಬುರಗಿನಲ್ಲಿ ನಿಮ್ಮ ಬದಲಿಗೆ ಯಾರನ್ನ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟ್ರಿ? ಹಿಂದಿರೋ ನಿಮ್ಮ ಮಕ್ಕಳಿಗಿಂತ ಜಾಸ್ತಿ ಇರೋ ಮಾಜಿ ಶಾಸಕರು, ಅಲ್ಲಿರುವ ಪ್ರಮುಖ ಕಾರ್ಯಕರ್ತರು ನಿಮ್ಮ ಬಗ್ಗೆ ಯಾಕೆ ತಿರಸ್ಕಾರ ಭಾವನೆ ಮೂಡಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಿ. ಅದೇನೋ ನಿಮ್ಮ ಸೋಲಿನ ಹತಾಶೆಗೆ ನೀವು ಯಾರನ್ನೋ ಕಡೆಗೆ ದಿಕ್ಕು ತೋರಿಸೋದು ಅದು ನೀವಿರೋದ ಹಾಗೆ ಅನ್ನುವಂಥದ್ದನ್ನು ತೋರಿಸಿಕೊಡ್ತದೆ. ವಿಶೇಷವಾಗಿ ಇವತ್ತು ಈ ನಾಡಿನ ಹಿಂದಿನ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಘನತೆ ಗೌರವಕ್ಕೆ ತಕ್ಕದಲ್ಲದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಐಎಎಸ್ ಐಪಿಎಸ್ ಈ ಹುದ್ದೆಗಳಲ್ಲಿ ಆರ್ಎಸ್ಎಸ್ನವರೇ ಆಯ್ಕೆಯಾಗಿದ್ದಾರೆ ಅನ್ನುವಂಥ, ಆರ್ಎಸ್ಎಸ್ನ 500ಕ್ಕೂ ಹೆಚ್ಚು ಜನ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಾನು ಕುಮಾರಸ್ವಾಮಿಯವರು ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದನ್ನು ಸದುದ್ದೇಶವೋ ದುರುದ್ದೇಶವೋ ಅನ್ನುವಂಥದ್ರ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ. ನನಗನಿಸಿರೋದು ಕುಮಾರಸ್ವಾಮಿಯವರು ಆರ್ಎಸ್ಎಸ್ಗೆ ಹೋದವರು ಐಎಎಸ್ ಆಗುವಷ್ಟು ಸಮರ್ಥರಾಗ್ತಾರೆ ಅಂತ ಹೇಳ್ಯಾರಂತ ನಾನು ಪಾಸಿಟಿವ್ ಆಗಿ ಕೊಡುತ್ತೆ. ಕುಮಾರಸ್ವಾಮಿಯವ್ರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ, ಇವತ್ತು ಅಖಿಲ ಭಾರತೀಯ ಆಡಳಿತ ಸೇವೆ ಎಷ್ಟೊಂದು ಟ್ರಾನ್ಸ್ಪರೆಂಟ್ ಆಗಿ ಎಷ್ಟೊಂದು ಚೆನ್ನಾಗಿ ನಡೀತಿದೆ ಅನ್ನೋದ್ರ ಬಗ್ಗೆ ಇಡೀ ದೇಶಕ್ಕೆ ಗೊತ್ತಿದೆ, ಜಗತ್ತಿಗೆ ಗೊತ್ತಿರೋ ಸಂಗತಿ. ಕುಮಾರಸ್ವಾಮಿಯವರು ಹಿಂದೊಂದು ಬಾರಿ ವಿಧಾನ ಪರಿಷತ್ತಿನ ಚುನಾವಣೆಯ ಸಂದರ್ಭದಲ್ಲಿ ನನ್ನ ಹಿಂಬಾಲಕನಾಗಿದ್ದ ಒಬ್ಬ ವಿಧಾನ ಪರಿಷತ್ ಸದಸ್ಯರ ಮನೆಯಲ್ಲಿ 20ಕ್ಕೂ ಹೆಚ್ಚು ನೌಕರಿ ಕೊಟ್ಟಿದ್ದೇನೆ ಅಂತ ಹೇಳಿದರು. ಅವರ ರೀತಿಯಲ್ಲಿ ಬೇರೆಯವರು ಮಾಡ್ತಾರಂತ ಅವರು ಭಾವಿಸಿದಾರನ್ನು ಗೊತ್ತಿಲ್ಲ. ಆದರೆ ಭಾರತೀಯ ಆಡಳಿತ ಸೇವೆ ಭಾಳ ತನ್ನದೇ ಆಗಿರುವಂಥ ಒಂದು ಕ್ರೆಡಿಬಿಲಿಟಿ ಉಳಿಸ್ಕೊಂಡದ್ದು. ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೆಲಸ ಮಾಡಿರೋ ವ್ಯಕ್ತಿ ಆ ಕ್ರೆಡಿಬಿಲಿಟಿ ಕಳೆಯೋ ರೀತಿಯೊಳಗೆ ಮಾತಾಡಿರುವಂಥದ್ದು ಒಳ್ಳೆಯದಲ್ಲ ಅನ್ನುವಂಥದ್ದನ್ನು ನೀವು ನಿಮ್ಮ ಸ್ಥಾನ ಗೌರವವನ್ನು ಅರ್ಥಕೊಂಡು ದೇವೇಗೌಡರ ಮಗ ಅನ್ನೋದನ್ನು ನೆನಪಿಟ್ಕೊಂಡು ರಿಯಾಕ್ಟ್ ಮಾಡಬೇಕಾಗಿತ್ತು ಅನ್ನೋದನ್ನ ನಾನು ಪ್ರಪ್ರಥಮವಾಗಿ ಹೇಳಿಕೆ ಇಚ್ಛಪಡ್ತೇನೆ. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಅಲ್ಲಗೌಡ ಸೊಲ್ಲಾಪುರೆ, ಕೆಎಸ್ ಪಾಟೀಲ್, ವಿಶ್ವನಾಥ್ ಕೊಳದೂರ್, ಬಿಎ ಪೂಜಾರಿ, ಆರ್ಎ ದೇವಋಷಿ, ಮಹಾದೇವ್ ತಳ್ವಾರ್, ಎಂಎ ಬಿರಾದಾರ್, ಅಜಯ್ ಉದೋಶಿ, ಜಿಎಂ ಕಾಂಬ್ಳೆ, ಎಸ್ಎಸ್ ದುಪ್ದಾಳೆ, ರಾಜು ನಾಯಿಕ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.